ಫ್ರೆಂಡ್ಸ್, ನಾವಿದ್ದಿನ ಟ್ಯಾಲಿಯಲ್ಲಿ ಕಲಿಯೋಕೆ ಹೋಗ್ತಿರೋ ವಿಷಯ ಏನಪ್ಪ ಅಂತಂದ್ರೆ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳಿ. ಲಾಸ್ಟ್ ಒಂದು ಪ್ರಾಬ್ಲಮ್ ಮಾಡಿದ್ರಲ್ಲ, ಅದರಲ್ಲಿ ಬ್ಯಾಂಕ್ ಅಕೌಂಟ್ ಬಂದಿದ್ದಿಲ್ಲ. ಇದರಲ್ಲಿ ಬ್ಯಾಂಕ್ ಅಕೌಂಟ್ ಬರುತ್ತೆ, ಯಾವ ರೀತಿ ಇದರಿಂದ ಟ್ರಾನ್ಸಾಕ್ಷನ್ ಮಾಡ್ಬೋದು, ಟ್ಯಾಲಿಯಲ್ಲಿ ಯಾವ ರೀತಿ ಎಂಟ್ರಿ ಮಾಡ್ಕೋಬಹುದು ಅಂತ ಹೇಳಿ ಇಲ್ಲಿ ನೋಡ್ಕೋಬಹುದು. ಓಕೆ, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಪ್ರಾಬ್ಲಮ್ ಕಾಣ್ತಿದ್ದಲ್ಲ, ಇದನ್ನ ಫ್ಯೂಸ್ ಅಂತ ಒತ್ತಿ ಒಂದ್ಸಲ ಎಲ್ಲ ನೋಟ್ ಮಾಡ್ಕೊರಿ. ನೋಟ್ ಎಲ್ಲ ಮಾಡ್ಕೊಂಡ ಮೇಲೆ ಫಸ್ಟ್ ಒಂದು ಕಮ್ಯುನಿಕೇಶನ್ ಮಾಡ್ಕೊಳ್ಳೋಣಂತೆ. ಕಮ್ಯುನಿಕೇಶನ್ ಮಾಡ್ಕೋಬೇಕಂತಂದ್ರೆ ಇಲ್ಲಿ ಗೇಟ್ ವೇ ಆಫ್ ಟ್ಯಾಲಿ ಹತ್ರ ಇದ್ರಲ್ಲ, ನೀವು ಆಲ್ಟ್ F3 ಅಂತ ಪ್ರೆಸ್ ಮಾಡ್ರಿ. ಆಲ್ಟ್ F3 ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ ಕ್ರಿಯೇಟ್ ಕಂಪನಿ ಅಂತ ಇದೆಯಲ್ಲ, ಕ್ರಿಯೇಟ್ ಕಂಪನಿ ಸೆಲೆಕ್ಟ್ ಮಾಡ್ಕೊಂಡು ಮಿಸ್ಟರ್ ಗಣೇಶ್ ಅನ್ನೋದು ಬಿಸ್ನೆಸ್ ಓನರ್ ಆಗಿರೋದ್ರಿಂದ ನಾನು ಮಿಸ್ಟರ್ ಗಣೇಶ್ ಅಂತ ಹೇಳಿ ಒಂದು ಕಂಪನಿ ಕ್ರಿಯೇಷನ್ ಮಾಡ್ತೀನಿ. ಮಿಸ್ಟರ್ ಗಣೇಶ್ ಕಂಪನಿ ಅಂತ ಇಲ್ಲಿ ಎಂಟ್ರಿ ಮಾಡ್ತೀನಿ. ಅಡ್ರೆಸ್ ನಾನು ಬೆಳ್ಳಾರಿ ಏನೋ ಅಂತ ಕೊಡ್ತೀನಿ. ಈ ರೀತಿ ಕೊಟ್ಟು ಕಂಟ್ರೋಲ್ ಎ ಅಂತ ಪ್ರೆಸ್ ಮಾಡ್ತೀನಿ. ಇವಾಗ ಕಂಪನಿ ಅನ್ನೋದು ಸೇವ್ ಆಯಿತು. ನೆಕ್ಸ್ಟ್ ಥಿಂಗ್ ಏನು ಮಾಡಬೇಕು, ನಾವು ಲೆಜರ್ಸ್ ಕ್ರಿಯೇಷನ್ ಮಾಡ್ಬೇಕಲ್ಲ. ಲೆಜರ್ಸ್ ಕ್ರಿಯೇಷನ್ ಮಾಡ್ಬೇಕಂತಂದ್ರೆ ನಾನು ಎಸ್ಕೇಪ್ ಅಂತ ಪ್ರೆಸ್ ಮಾಡ್ತೀನಿ. ಈ ಅಕೌಂಟಿಂಗ್ ಇನ್ಫೋ ಅಂತ ಇದೆಲ್ಲ, ಅಕೌಂಟಿಂಗ್ ಇನ್ಫೋದಲ್ಲಿ ಹೋಗಿ ಲೆಜರ್ಸ್ ಅಂತ ಇದೆಲ್ಲ, ಲೆಜರ್ಸ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡ್ಕೊಂಡು ಸಿಂಗಲ್ ಆ್ಯಂಡ್ ಮಲ್ಟಿಪಲ್ ಲೆಜರ್ಸ್ ಇದೆ, ನಾನು ಮಲ್ಟಿಪಲ್ ಲೆಜರ್ಸಲ್ಲಿ ಕ್ರಿಯೇಟ್ ಅಂತ ಇದೆಲ್ಲ, ಕ್ರಿಯೇಟಲ್ಲಿ ಎಂಟರ್ ಅಂತ ಪ್ರೆಸ್ ಮಾಡಿ ಅಂಡರ್ ಗ್ರೂಪ್ಸ್ ಅಂತ ಇದೆಲ್ಲ ಆಲ್ ಐಟಮ್ಸ್ ಅಂತ ತಗೊಂತೀವಿ. ಇದರಲ್ಲಿ ಈ ಪ್ರಾಬ್ಲಮ್ ಕೊಟ್ಟಿರೋ ಪ್ರಕಾರ ಒಂದೊಂದು ಲೆಜರ್ಸ್ನ ನಾವು ಎಂಟ್ರಿ ಮಾಡ್ಕೊತ ಹೋಗೋಣಂತೆ. ಇಲ್ಲಿ ಮಿಸ್ಟರ್ ಗಣೇಶ್ ಸ್ಟಾರ್ಟೆಡ್ ನ್ಯೂ ಬಿಸ್ನೆಸ್ ವಿತ್ 2,25,000 ಅಂತ ಇದೆಯಲ್ಲ, ಮಿಸ್ಟರ್ ಗಣೇಶ್ ಅಂತೇಳಿ ಎಂಟ್ರಿ ಮಾಡ್ತೀನಿ. ಮಿಸ್ಟರ್ ಗಣೇಶ್ ಅನ್ನೋದು ಬಿಸ್ನೆಸ್ಗೆ 2,25,000 ರುಪೀಸ್ ಅಮೌಂಟ್ ಹಾಕಿರೋ ಅವರು, ಅದಕ್ಕೆ ಕ್ಯಾಪಿಟಲ್ ಅಕೌಂಟ್ ಅಂಡರ್ ಬರ್ತಾರೆ. ಆ್ಯಂಡ್ ನೆಕ್ಸ್ಟ್ ಒಂದು ಎಂಟ್ರಿ ಪ್ರೆಸ್ ಮಾಡ್ತೀವಿ. ಹೀ ಓಪನ್ ಎ ನ್ಯೂ ಬ್ಯಾಂಕ್ ಅಕೌಂಟ್ SBI ವಿತ್ ಓಪನಿಂಗ್ ಬ್ಯಾಲೆನ್ಸ್ 75,000 ರುಪೀಸ್ ಅಂತಿದೆ. ಅಂದರೆ ಅವರು ಒಂದು SBI ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದರೆ ಅದರಲ್ಲಿ 75,000 ರುಪೀಸ್ ಆಲ್ರೆಡಿ ಇದೆ ಅಂತ ಅರ್ಥ. ಓಪನಿಂಗ್ ಬ್ಯಾಲೆನ್ಸ್ ಅಂತಂತಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಅದರಲ್ಲಿ ಬ್ಯಾಲೆನ್ಸ್ ಇದೆ ಅಂತಂದ್ರೆ ಅದನ್ನು ಓಪನಿಂಗ್ ಬ್ಯಾಲೆನ್ಸ್ ಅಂತ ತೋರಿಸ್ತಾರೆ. ಅದನ್ನ ಇಲ್ಲೇ ಲೆಜರ್ಸಲ್ಲೇ ಎಂಟ್ರಿ ಮಾಡಿಬಿಡ್ಬೇಕಾಗುತ್ತೆ. ಅದು ಯಾವ ರೀತಿ ಅಂತಂತಂದ್ರೆ ನಾನು SBI ಬ್ಯಾಂಕ್ ಅಂತ ಕೊಡ್ತೀನಿ. ಇದು SBI ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದಾರಲ್ಲ, SBI ಬ್ಯಾಂಕ್ ಅಂತ ಕೊಟ್ಟು ಅದು ಅಂಡರ್ ಯಾವ ಕ್ಯಾಟಗರಿ ಬರುತ್ತೆ ಅಂತಂದ್ರೆ ಈ ಬ್ಯಾಂಕ್ ಅಕೌಂಟ್ಸ್ ಎಲ್ಲ ಬ್ಯಾಂಕ್ ಅಕೌಂಟ್ ಅಂಡರ್ ಕ್ಯಾಟಗರಿ ಬರುತ್ತೆ. ಅಂಡ್ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಂತ ತೋರಿಸಿದೆಯಲ್ಲ, ಇವರು ಓಪನಿಂಗ್ ಬ್ಯಾಲೆನ್ಸ್ ಅಂದ್ರೆ ಪ್ರೀವಿಯಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಅಮೌಂಟ್ ಇತ್ತಲ್ಲ, ಅದಕ್ಕೋಸ್ಕರ ಈ ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಈ ಅಮೌಂಟ್ ಹಾಕ್ಬಿಡ್ಬೇಕು. 75,000 ರುಪೀಸ್ ಅನ್ನೋ ಅಮೌಂಟ್ ಹಾಕ್ಬಿಡ್ಬೇಕು ಅಂಡ್ ಎಂಟರ್ ಅಂತ ಪ್ರೆಸ್ ಮಾಡಬೇಕು. ನೆಕ್ಸ್ಟ್ ಕಂಪ್ಯೂಟರ್ ಪರ್ಚೇಸ್ ಥ್ರೂ ಬ್ಯಾಂಕ್ 30,000 ರುಪೀಸ್ ಅಂತಿದೆಯಲ್ಲ, ಕಂಪ್ಯೂಟರ್ ಅಂತ ಬರೀತೀನಿ ನಾನು. ಬಿಸ್ನೆಸ್ಗೋಸ್ಕರ ಏನಾದ್ರು ಥಿಂಗ್ಸ್ ಪ್ರಾಪರ್ಟೀಸ್ ಏನಾದ್ರು ಪರ್ಚೇಸ್ ಮಾಡಿದ್ರೆ ಅದೆಲ್ಲ ಫಿಕ್ಸ್ಡ್ ಅಸೆಟ್ ಅಂಡರ್ ಕ್ಯಾಟಗರಿಯಲ್ಲಿ ಬರುತ್ತೆ, ಫಿಕ್ಸ್ಡ್ ಅಸೆಟ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ಮೊಬೈಲ್ ಪರ್ಚೇಸ್ 10,000 ರುಪೀಸ್ ಅಂತಿದೆ. ಮೊಬೈಲ್ ಅನ್ನೋದು ನಾನು ಬರೀತೀನಿ, ಮೊಬೈಲ್ ಅನ್ನೋದು ಕೂಡ ಫಿಕ್ಸ್ಡ್ ಅಸೆಟ್ ಆಗುತ್ತೆ, ಅದು ಕೂಡ ಪ್ರಾಪರ್ಟಿ ಇದ್ದಂಗೆ, ಆಸ್ತಿ ಇದ್ದಂಗೆ ನಮಗೆ. ಆಮೇಲೆ ರೆಂಟ್ ಪೇಡ್ ಥ್ರೂ ಬ್ಯಾಂಕ್ 15,000 ರುಪೀಸ್ ಅಂತಿದೆಲ್ಲ, ರೆಂಟ್ ಪೇಡ್ ಅಂತ ಬರೀತೀನಿ. ರೆಂಟ್ ಪೇಡ್ ಅನ್ನೋದು 15,000 ರುಪೀಸ್ ಇದೆಲ್ಲ. ರೆಂಟ್ ಪೇಡ್ ಅನ್ನೋದು ನಮಗೆ ಖರ್ಚಲ್ಲ, ನಾವು ಖರ್ಚನ್ನ ಎಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲಿ ತೋರಿಸಬೇಕಾಗುತ್ತೆ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಬರೀತೀನಿ ನಾನು. ಅಂಡ್ ಸ್ಯಾಲರಿ ಪೇಡ್ ಥ್ರೂ ಬ್ಯಾಂಕ್ 22,000 ಅಂತಿದೆ, ಸ್ಯಾಲರಿ ಪೇಡ್ ಇದು ಕೂಡ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಇದ್ದಂಗ, ಈ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲಿ ಬರೀತೀನಿ ನಾನು. ನೆಕ್ಸ್ಟ್ ಒನ್ ಡೊನೇಷನ್ ರಿಸೀವ್ಡ್ 15,000 ರುಪೀಸ್ ಅಂತಿದೆ. ಡೊನೇಷನ್ ರಿಸೀವ್ಡ್ ಅನ್ನೋದು ನಮಗೆ ಬಿಸ್ನೆಸ್ಗೆ ಇನ್ಕಮ್ ಇದ್ದಂಗಲ್ಲ, ಅದನ್ನ ಇನ್ಕಮ್ನೆಲ್ಲ ಇಂಡೈರೆಕ್ಟ್ ಇನ್ಕಮ್ ಕ್ಯಾಟಗರಿಯಲ್ಲಿ ಬರುತ್ತೆ, ಇಂಡೈರೆಕ್ಟ್ ಇನ್ಕಮ್ ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಕಮಿಷನ್ ರಿಸೀವ್ಡ್ ಥ್ರೂ ಬ್ಯಾಂಕ್ 10,500 ರುಪೀಸ್ ಅಂತಿದೆ, ಕಮಿಷನ್ ರಿಸೀವ್ಡ್ ಅಂತ ಬರೀಬೇಕು. ಇದು ಕೂಡ ನಮಗೆ ಇನ್ಕಮ್ ಆಗಿರೋದ್ರಿಂದ ಇದನ್ನ ಇಂಡೈರೆಕ್ಟ್ ಇನ್ಕಮ್ ಅಂತೇಳಿ ನಾನು ಕ್ಯಾಟಗರಿಯಲ್ಲಿ ತಗೊಂತೀನಿ. ನೆಕ್ಸ್ಟ್ ಮತ್ತೆ ಕಂಪ್ಯೂಟರ್ ಪರ್ಚೇಸ್ 20,000 ರುಪೀಸ್ ಅಂತಿದೆ. ಈ ಕಂಪ್ಯೂಟರ್ ಅನ್ನೋದು ಆಲ್ರೆಡಿ ಲೆಜರ್ ನಾನು ಕ್ರಿಯೇಷನ್ ಮಾಡಿದ್ದೀನಲ್ಲ, ಮತ್ತೊಂದ್ಸಲ ಮಾಡೋ ನೆಸೆಸಿಟಿ ಇಲ್ಲ, ಯಾಕಂದ್ರೆ ನಾನು ಡಬಲ್ ಸಲ ಎಂಟ್ರಿ ಮಾಡಿದ್ರೆ ಮತ್ತೆ ಓಚರ್ಸ್ ಅಲ್ಲಿ ಡಬಲ್ ಡಬಲ್ ತೋರಿಸುತ್ತೆ. ಅಂಡ್ ನೆಕ್ಸ್ಟ್ ಒಂದು ಪೆಟಿ ಎಕ್ಸ್ಪೆನ್ಸಸ್ 950 ಅಂತಿದ್ದಲ್ಲ, ಪೆಟಿ ಎಕ್ಸ್ಪೆನ್ಸಸ್ ಅಂತೇಳಿ ಬರೀತೀನಿ. ಪೆಟಿ ಎಕ್ಸ್ಪೆನ್ಸಸ್ ಅಂದ್ರೆ ಬಿಸ್ನೆಸ್ ಅಲ್ಲಿ ಸಣ್ಣ ಪುಟ್ಟ ಖರ್ಚು ಏನಾದ್ರು ಮಾಡಿದ್ರೆ ಅದನ್ನೆಲ್ಲ ಪೆಟಿ ಎಕ್ಸ್ಪೆನ್ಸಸ್ ಅಂದ್ಬಿಡ್ತಾರ. ಇದು ಕೂಡ ಖರ್ಚಿದ್ದಂಗೆ ನಮಗೆ. ಈ ಪೆಟಿ ಎಕ್ಸ್ಪೆನ್ಸಸ್ ಅನ್ನೋದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರ್ ಕ್ಯಾಟಗರಿಯಲ್ಲಿ ಬರುತ್ತೆ. ನೆಕ್ಸ್ಟ್ ಮತ್ತೆ ಬಂದಿದೆ ಕಂಪ್ಯೂಟರ್ ಪರ್ಚೇಸ್ ಥ್ರೂ ಬ್ಯಾಂಕ್ ಅಂತೇಳಿ. ಆಲ್ರೆಡಿ ನಾನು ಕಂಪ್ಯೂಟರ್ ಅನ್ನೋದು ಹಾಕ್ಬಿಟ್ಟಿನಿ ಫಿಕ್ಸ್ಡ್ ಅಸೆಟ್ ಅಂತೇಳಿ, ಮತ್ತೆ ಹಾಕೋ ನೆಸೆಸಿಟಿ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಒನ್ ಏನಿದೆ ಇಂಟ್ರೆಸ್ಟ್ ರಿಸೀವ್ಡ್ ಥ್ರೂ ಬ್ಯಾಂಕ್ ಅಂತೇಳಿ. ಇಂಟ್ರೆಸ್ಟ್ ರಿಸೀವ್ಡ್ ಇಂಟ್ರೆಸ್ಟ್ ಅನ್ನೋದು ನಮಗೆ ಬರ್ತಿದೆಯಲ್ಲ, ಅದು ಇಂಡೈರೆಕ್ಟ್ ಇನ್ಕಮ್ ಕ್ಯಾಟಗರಿಯಲ್ಲಿ ಬರುತ್ತೆ. ಲಾಸ್ಟ್ ಒಂದು ಮೊಬೈಲ್ ವಾಸ್ ಸೋಲ್ಡ್ 50% ಪ್ರಾಫಿಟ್ ಅಂತಿದೆ. ಮೊಬೈಲ್ ಅನ್ನೋದು ಆಲ್ರೆಡಿ ಹಾಕಿನಿ ಫಿಕ್ಸ್ಡ್ ಅಸೆಟ್ ಕ್ಯಾಟಗರಿಯಲ್ಲಿ, ಆ್ಯಂಡ್ ಮತ್ತೆ ಹಾಕೋ ನೆಸೆಸಿಟಿ ಇಲ್ಲ. ಇವಾಗ ಲಾಸ್ಟ್ ಎಂಟರ್ ಅನ್ನು ತಗೊಡ್ದು ಅಕ್ಸೆಪ್ಟ್ ಅಂತ ಮಾಡ್ತೀನಿ. ಇವೆಲ್ಲ ಜಸ್ಟ್ ಕ್ರಿಯೇಷನ್ ಆಯ್ತಲ್ಲ. ನೆಕ್ಸ್ಟ್ ವೋಚರ್ ಎಂಟ್ರಿ. ವೋಚರ್ ಎಂಟ್ರಿ ಮಾಡ್ಬೇಕಂತಂದ್ರೆ ಎಸ್ಕೇಪ್ ಅಂತ ಪ್ರೆಸ್ ಮಾಡ್ತೀನಿ, ಮತ್ತೆ ಎಸ್ಕೇಪ್ ಅಂತ ಪ್ರೆಸ್ ಮಾಡ್ತೀನಿ. ಇಲ್ಲ ಥರ್ಡ್ ಒನ್ ಅಕೌಂಟಿಂಗ್ ವೋಚರ್ ಅಂತಿದೆಯಲ್ಲ, ಅಕೌಂಟಿಂಗ್ ವೋಚರ್ಸ್ ಅಲ್ಲಿ ಹೋಗ್ತೀನಿ, ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಇವಾಗ ನನಗೆ ಫಸ್ಟ್ ಒನ್ ಮಿಸ್ಟರ್ ಗಣೇಶ್ ಸ್ಟಾರ್ಟೆಡ್ ನ್ಯೂ ಬಿಸ್ನೆಸ್ ವಿತ್ 2,25,000 ಅಂತಿದೆಯಲ್ಲ, ಇದು ಬಿಸ್ನೆಸ್ಗೆ ಗಣೇಶ್ ಅನ್ನೋರು
ಅಮೌಂಟ್ ಆಗ್ತದರ ಅಂದ್ರೆ ಬಿಸಿನೆಸ್ ಗೆ ಇನ್ಕಮ್ ಆಗ್ತೈತಿ ಅದನ್ನ ರಿಸೀಪ್ಟ್ ಅಲ್ಲಿ ಎಂಟರ್ ಮಾಡಬೇಕು F6 ಅಂತ ಸೆಲೆಕ್ಟ್ ಮಾಡ್ತೀನಿ ಮೇಲೆ ಅಕೌಂಟ್ ಅಂತ ಇದಲ್ಲ ಇಲ್ಲಿ ನೋಡ್ರಿ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ಅಂತ ಅಷ್ಟೇ ಇತ್ತು ಬ್ಯಾಂಕ್ ಇದ್ದಿಲ್ಲ ಈಗ ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಆಗಿದಲ್ಲ SBI ಬ್ಯಾಂಕ್ ಅಂತ ಕೂಡ ಬಂದಿದೆ ಇಲ್ಲಿ ಕ್ಯಾಶ್ ಅಂತ ಇದಲ್ಲ ಇಲ್ಲಿ ಅವರು ಬಿಸಿನೆಸ್ ಗೆ ಕ್ಯಾಶ್ ಕೊಡ್ತಿದ್ದಾರೆ ಅಂದ್ರೆ 225000 ರೂಪೀಸ್ ಕ್ಯಾಶ್ ಕೊಡ್ತಿದ್ದಾರಲ್ಲ ಅದಕ್ಕೆ ನಾನು ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ತೀನಿ ಅಂಡ್ ಇಲ್ಲಿ ಲೆಡ್ಜರ್ಸ್ ಅಲ್ಲಿ ಮಿಸ್ಟರ್ ಗಣೇಶ್ ಅಂತ ತಗೊಂತೀನಿ ಮಿಸ್ಟರ್ ಗಣೇಶ್ ಅಂತ ತಗೊಂಡು 225000 ರೂಪೀಸ್ ಅಂತ ಹಾಕಿ ಜಸ್ಟ್ ಎಂಟರ್ ಎಂಟರ್ ಅಂತ ಪ್ರೆಸ್ ಮಾಡಿ ಅದೇ ರೀತಿ ನಾವು ನರೇಷನ್ ಹಾಕೋಬೇಕಾಗುತ್ತೆ ಹಾಕೊಂಡು ಎಂಟರ್ ಅಂತ ಹೊಡೆದು ಅಕ್ಸೆಪ್ಟ್ ಅಂತ ಎಂಟ್ರಿ ಮಾಡಬೇಕು ಅಂಡ್ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ನೋಡಿ ಈ ಓಪನ್ ಡೇ ನ್ಯೂ ಬ್ಯಾಂಕ್ ಅಕೌಂಟ್ SBI ವಿತ್ ಓಪನಿಂಗ್ ಬ್ಯಾಲೆನ್ಸ್ 75000 ಅಂತ ಇದೆ ಈ 75000 ರೂಪೀಸ್ ನ ನಾನು ಆಲ್ರೆಡಿ ಲೆಡ್ಜರ್ಸ್ ಅಲ್ಲಿ ಎಂಟ್ರಿ ಮಾಡಿದಿನಲ್ಲ ಅದಕ್ಕೆ ವೋಚರ್ಸ್ ಅಲ್ಲಿ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ಅಂಡ್ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋದಾದ್ರೆ ಕಂಪ್ಯೂಟರ್ ಪರ್ಚೇಸ್ ಥ್ರೂ ಬ್ಯಾಂಕ್ 30000 ರೂಪೀಸ್ ಅಂತ ಇದೆ ಅಲ್ಲ ಇದು ಪೇಮೆಂಟ್ ಅಲ್ಲಿ ಎಂಟ್ರಿ ಆಗುತ್ತೆ ಈ ಪ್ರಾಬ್ಲಮ್ ಪ್ರಕಾರ ಕಂಪ್ಯೂಟರ್ ಪರ್ಚೇಸ್ ಥ್ರೂ ಬ್ಯಾಂಕ್ ಅಂತ ಇರೋದ್ರಿಂದ ನಾನು ಬ್ಯಾಂಕ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಬ್ಯಾಂಕ್ ಇಂದ ಪರ್ಚೇಸ್ ಮಾಡ್ತಾ ಇದೀವಿ ಅಂತ ಅರ್ಥ ಈ ಬ್ಯಾಂಕ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೋಡ್ತಿರಬಹುದು 75000 ರೂಪೀಸ್ ನಾವು ಓಪನಿಂಗ್ ಬ್ಯಾಲೆನ್ಸ್ ಹಾಕಿದ್ನಲ್ಲ ಇಲ್ಲಿ ತೋರಿಸುತ್ತೆ 75000 ರೂಪೀಸ್ ಅಂತ ಹೇಳಿ ಕಂಪ್ಯೂಟರ್ ಅನ್ನೋದನ್ನ ಲೆಡ್ಜರ್ ನ ನಾನು ತಗೊಂತೀನಿ ಕಂಪ್ಯೂಟರ್ ಲೆಡ್ಜರ್ ತಗೊಂಡು 30000 ರೂಪೀಸ್ ಅಮೌಂಟ್ ಇದಲ್ಲ ಈ 30000 ರೂಪೀಸ್ ಅಮೌಂಟ್ ಹಾಕಿ ಜಸ್ಟ್ ಎಂಟರ್ ಅಂತ ಹೊಡೆದು ಈ ರೀತಿ ಬರುತ್ತೆ ಜಸ್ಟ್ ಏನಿಲ್ಲ ಎಂಟರ್ ಅಂತ ಪ್ರೆಸ್ ಮಾಡ್ರಿ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ರಿ ಅಂಡ್ ನೆಕ್ಸ್ಟ್ ಒನ್ ಇದಲ್ಲ ಮೊಬೈಲ್ ಪರ್ಚೇಸ್ 10000 ಅಂತಿದೆ ಇದು ಪೇಮೆಂಟ್ ಅಲ್ಲಿ ಎಂಟ್ರಿ ಮಾಡಬೇಕು ಆಕ್ಚುಲಿ ಇದು ಥ್ರೂ ಬ್ಯಾಂಕ್ ಅಂತ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾವು ಕ್ಯಾಶ್ ಅಂತಲೇ ಸೆಲೆಕ್ಟ್ ಮಾಡ್ಕೋಬೇಕು ಅಂಡ್ ಇಲ್ಲಿ ನಾವು ಮೊಬೈಲ್ ಅನ್ನು ಲೆಡ್ಜರ್ ಸೆಲೆಕ್ಟ್ ಮಾಡ್ಕೋಬೇಕು 10000 ರೂಪೀಸ್ ಅಮೌಂಟ್ ಹಾಕಬೇಕು ಎಂಟರ್ 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 ನೆಕ್ಸ್ಟ್ ಒನ್ ಇದಲ್ಲ ರೆಂಟ್ ಪೇಡ್ ಥ್ರೂ ಬ್ಯಾಂಕ್ 15000 ರೂಪೀಸ್ ಅಂತಿದೆ ಇದು ಆಕ್ಚುಲಿ ರೆಂಟ್ ಪೇಡ್ ಅನ್ನೋದು ಪೇಮೆಂಟ್ ಆಗುತ್ತೆ ಈ ಪೇಮೆಂಟ್ ಅಲ್ಲಿ ಎಂಟ್ರಿ ಮಾಡಬೇಕು ಥ್ರೂ ಬ್ಯಾಂಕ್ ಅಂತ ಕೊಟ್ಟಿರೋದಕ್ಕೆ SBI ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ರೆಂಟ್ ಪೇಡ್ ಅಂತ ಹೇಳಿ 15000 ರೂಪೀಸ್ ಅಂತ ಎಂಟ್ರಿ ಮಾಡಿ ಜಸ್ಟ್ ಎಂಟರ್ 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 ಅಂತ ಬರೆದು ಜಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಷ್ಟೇ ಇಲ್ಲಿ ಚೆಕ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ ನಾನು ಮುಂದೆ ಯಾವ ರೀತಿ ಚೆಕ್ ನಂಬರ್ ಹಾಕಬಹುದು ಅಂತ ಹೇಳಿ ತೋರಿಸ್ತೀನಿ ಇವು ಜಸ್ಟ್ ಎಂಟರ್ ಅಂತ ಹೊಡೆದು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂಡ್ ನೆಕ್ಸ್ಟ್ ಒನ್ ಸ್ಯಾಲರಿ ಪೇಡ್ ಥ್ರೂ ಬ್ಯಾಂಕ್ 22000 ಅಂತಿಲ್ಲ ಇದು ಕೂಡ ಸ್ಯಾಲರಿ ಪೇ ಮಾಡ್ತಿದೀವಿ ಅಂದ್ರೆ ಪೇಮೆಂಟ್ ಅಲ್ಲಿ ಎಂಟ್ರಿ ಆಗುತ್ತೆ ಥ್ರೂ ಬ್ಯಾಂಕ್ ಅಂತ ಕೊಟ್ಟಿರೋದಕ್ಕೆ ನಾನು ಮೇಲ್ಗಡೆ SBI ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದೇ ರೀತಿ ಇಲ್ಲಿ ಸ್ಯಾಲರಿ ಅಂತ ಹೇಳಿ ಲೆಡ್ಜರ್ ಸೆಲೆಕ್ಟ್ ಮಾಡ್ತೀನಿ 22000 ರೂಪೀಸ್ ಅಮೌಂಟ್ ಹಾಕ್ತೀನಿ ಎಂಟರ್ ಎಂಟರ್ ಹೊಡೆದು ಅಕ್ಸೆಪ್ಟ್ ಮಾಡ್ಕೊಂಡು ಈ ವೋಚರ್ನ ಸೇವ್ ಮಾಡ್ತೀನಿ ಅಂಡ್ ನೆಕ್ಸ್ಟ್ ಒಂದು ಡೊನೇಷನ್ ರಿಸೀವ್ಡ್ 15000 ರೂಪೀಸ್ ಅಂತಿದೆ ಡೊನೇಷನ್ ಅನ್ನೋದು ನಮಗೆ ರಿಸೀವ್ ಆಗ್ತೈತೆ ಅಂದ್ರೆ ಇನ್ಕಮ್ ಬರ್ತಾ ಇರ್ತಿ ಅದನ್ನ F6 ಅಂತ ಪ್ರೆಸ್ ಮಾಡಿ ರಿಸಿಪ್ಟ್ ಅಲ್ಲಿ ಎಂಟ್ರಿ ಮಾಡ್ತೀನಿ ಮೇಲೆ ಅಕೌಂಟ್ ಅಂತ ಇದಲ್ಲ ಕ್ಯಾಶ್ SBI ಅಂತ ಇದೆ ಆಕ್ಚುಲಿ ಥ್ರೂ ಬ್ಯಾಂಕ್ ಅಂತ ಕೊಟ್ಟಿಲ್ಲ ಇಲ್ಲಿ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಡೊನೇಷನ್ ರಿಸೀವ್ಡ್ ಅಂತ ತಗೊಂತೀನಿ 15000 ರೂಪೀಸ್ ಅಂತ ಅಮೌಂಟ್ ಹಾಕಿ ಎಂಟರ್ ಎಂಟರ್ ಹೊಡೆದು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ರಿ ನೆಕ್ಸ್ಟ್ ಒಂದು ಕಮಿಷನ್ ರಿಸೀವ್ಡ್ ಥ್ರೂ ಬ್ಯಾಂಕ್ 10500 ರೂಪೀಸ್ ಅಂತಿದೆ ಕಮಿಷನ್ ಅನ್ನೋದು ರಿಸೀವ್ ಆಗ್ತೈತೆ ಅಂದ್ರೆ ಇನ್ಕಮ್ ಆಗ್ತೈತೆ ಆದ್ರೆ ಥ್ರೂ ಬ್ಯಾಂಕ್ ಬ್ಯಾಂಕ್ ಅಕೌಂಟಿಗೆ ಹೋಗ್ತೈತೆ ಅದು ಯಾವ ರೀತಿ ಅಂತಂದ್ರೆ ರಿಸಿಪ್ಟ್ ತಗೋರಿ F6 ಅಂತ ಹೇಳಿ ಇಲ್ಲಿ ಮೇಲೆ ಕ್ಯಾಶ್ ಬ್ಯಾಂಕ್ ಅಂತ ಕೇಳ್ತಿದ್ದಲ್ಲ SBI ಬ್ಯಾಂಕ್ ನ ಸೆಲೆಕ್ಟ್ ಮಾಡ್ಕರಿ ಅಂಡ್ ಕಮಿಷನ್ ರಿಸೀವ್ಡ್ ಅನ್ನೋ ಲೆಜರ್ ನ ಸೆಲೆಕ್ಟ್ ಮಾಡ್ಕೊಂಡು 10500 ರೂಪೀಸ್ ಅಮೌಂಟ್ ಹಾಕಿ ಜಸ್ಟ್ ಎಂಟರ್ ಎಂಟರ್ ಅಂತ ಹೊಡೆದು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ರಿ ನೆಕ್ಸ್ಟ್ ಮತ್ತೆ ಬಂದಿದೆ ಕಂಪ್ಯೂಟರ್ ಪರ್ಚೇಸ್ 20000 ಅಂತ ಹೇಳಿ ಇದು ಈ ಸಲ ಥ್ರೂ ಬ್ಯಾಂಕ್ ಅಂತ ಇಲ್ಲ 20000 ರೂಪೀಸ್ ಅಂತ ಇದೆ ಅಷ್ಟೇ ಇದನ್ನ ಪೇಮೆಂಟ್ ಅಲ್ಲಿ ಎಂಟ್ರಿ ಮಾಡ್ತೀನಿ ಜಸ್ಟ್ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಕಂಪ್ಯೂಟರ್ ಅಂತ ಹೇಳಿ ಲೆಜರ್ ನ ಸೆಲೆಕ್ಟ್ ಮಾಡ್ಕೊಂಡು 20000 ರೂಪೀಸ್ ಅಂತ ಅಮೌಂಟ್ ಹಾಕಿ ಎಂಟರ್ 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 ಹೊಡೆದು ಅಕ್ಸೆಪ್ಟ್ ಮಾಡ್ಕೊಂತೀನಿ ನೆಕ್ಸ್ಟ್ ಒಂದು ಪೆಟಿ ಎಕ್ಸ್ಪೆನ್ಸಸ್ 950 ಅಂತ ಇದೆ ಪೆಟಿ ಎಕ್ಸ್ಪೆನ್ಸಸ್ ನ ಅಂದ್ರೆ ಖರ್ಚು ಅದು ಅದನ್ನ ಪೇಮೆಂಟ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಥ್ರೂ ಬ್ಯಾಂಕ್ ಅಂತ ಕೊಟ್ಟಿಲ್ಲ ಕ್ಯಾಶ್ ಅಂತ ತಗೊಂತೀನಿ ಇಲ್ಲಿ ಪೆಟಿ ಎಕ್ಸ್ಪೆನ್ಸಸ್ ಅಂತ 950 ರೂಪೀಸ್ ಹಾಕಿ ಎಂಟರ್ ಹೊಡೆದು ಅಕ್ಸೆಪ್ಟ್ ಮಾಡ್ತೀನಿ ನೆಕ್ಸ್ಟ್ ಒಂದು ಮತ್ತೆ ಕಂಪ್ಯೂಟರ್ ಪರ್ಚೇಸ್ ಥ್ರೂ ಬ್ಯಾಂಕ್ ಇದೆ ಈ ಸಲ ಥ್ರೂ ಬ್ಯಾಂಕ್ ಅಂತ ಇದೆ 25000 ರೂಪೀಸ್ ಪೇಮೆಂಟ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಥ್ರೂ ಬ್ಯಾಂಕ್ ಇರೋದಕ್ಕೆ SBI ಅಂತ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಕಂಪ್ಯೂಟರ್ ಅನ್ನೋದು ಸೆಲೆಕ್ಟ್ ಮಾಡ್ತೀನಿ 25000 ರೂಪೀಸ್ ಅಮೌಂಟ್ ಹಾಕಿ ಎಂಟರ್ ಹೊಡೆದು ಅಕ್ಸೆಪ್ಟ್ ಮಾಡ್ಕೊಂಡು ನೆಕ್ಸ್ಟ್ ಒನ್ ಇಂಟ್ರೆಸ್ಟ್ ರಿಸೀವ್ಡ್ ಥ್ರೂ ಬ್ಯಾಂಕ್ 15500 ರೂಪೀಸ್ ಇದೆ ಇಂಟ್ರೆಸ್ಟ್ ರಿಸೀವ್ ಆಗ್ತಿದೆ ರಿಸೀವ್ ಆಗ್ತಿದೆ ಅಂದ್ರೆ ರಿಸಿಪ್ಟ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ F6 ಅಂತ ಒತ್ತಿ ಸಿಫ್ಟ್ ಅಲ್ಲಿ ಹೋಗ್ತೀನಿ ಆಮೇಲೆ ಅಕೌಂಟ್ಸ್ ಅಂತ ಇದೆಲ್ಲ ಈ ಅಕೌಂಟ್ಸ್ ಅಲ್ಲಿ SBI ಬ್ಯಾಂಕ್ ಅಂತ ತಗೊಂತೀನಿ ಇಲ್ಲಿ ಇಂಟ್ರೆಸ್ಟ್ ರಿಸೀವ್ಡ್ ಅಂತ ತಗೊಂತೀನಿ ಥ್ರೂ ಬ್ಯಾಂಕ್ ಇರೋದಕ್ಕೆ SBI ಬ್ಯಾಂಕ್ ಅಂತ ತಗೊಂಡೆ ನಾನು 15500 ರೂಪೀಸ್ ಅಂತ ಅಮೌಂಟ್ ಹಾಕಿ ಎಂಟರ್ ಹೊಡೆದು ಅಕ್ಸೆಪ್ಟ್ ಮಾಡ್ಕೊಂತೀನಿ ಅಂಡ್ ಲಾಸ್ಟ್ ಒಂದು ನೋಡಬಹುದು ಮೊಬೈಲ್ ವಾಸ್ ಸೋಲ್ಡ್ 50% ಪ್ರಾಫಿಟ್ ಅಂತಿದೆ ಅಂದ್ರೆ ಮೊಬೈಲ್ ಸೇಲ್ ಆಗಿದೆ ಅದು 50% ಪ್ರಾಫಿಟ್ ಕೂಡ ಆಗಿದೆ ಅಂತ ಹೇಳಿ ಹೇಳ್ತಿದ್ದಾರೆ ಮೊಬೈಲ್ ಸೇಲ್ ಆದ್ನಂತಂದ್ರೆ ನಮಗೆ ಅಮೌಂಟ್ ಬರುತ್ತೆ ಅಂತಂದ್ರೆ ರಿಸಿಪ್ಟ್ ಅಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಮೇಲೆ ಥ್ರೂ ಬ್ಯಾಂಕ್ ಅಂತ ಏನು ಕೊಟ್ಟಿಲ್ಲ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ತೀನಿ ಈ ರೀತಿ ಮೊಬೈಲ್ ಅಂತ ಕೊಡ್ತೀನಿ 50% ಪ್ರಾಫಿಟ್ ಅಂತಿದೆಯಲ್ಲ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಟ್ಯಾಲಿಯಲ್ಲೇ ಒಂದು ಮಿನಿ ಕ್ಯಾಲ್ಕುಲೇಟರ್ ಕೂಡ ಕೊಟ್ಟಿದ್ದಾರೆ ಅದು ಯಾವ ರೀತಿ ಅಂತಂದ್ರೆ ಇಲ್ಲಿ ಕಾಣ್ತಿದೆಯಲ್ಲ Ctrl+N ಅಂತಿದೆಯಲ್ಲ Ctrl+N ಅಂತ ಟೈಪ್ ಮಾಡಿದ್ರೆ ಈ ರೀತಿ ಮಿನಿ ಕ್ಯಾಲ್ಕುಲೇಟರ್ ಓಪನ್ ಆಗುತ್ತೆ ನಾವು ಆನ್ಸರ್ ತಗೊಂಡಿದ್ ಕಾಸ್ಟ್ ಎಷ್ಟಪ್ಪ ಅಂದ್ರೆ 10000 ರೂಪೀಸ್ ಇತ್ತು ಅದು 50% ಪ್ರಾಫಿಟ್ ನ ಕಂಡಿಡಬೇಕು ಅದು ಯಾವ ರೀತಿ ಅಂದ್ರೆ 10000 × 50% ಅಂತ ಹೇಳಿ ಇಂಟು ಅಂದ್ರೆ ಇಲ್ಲಿ ಸ್ಟಾರ್ ಅಂತ ಹೇಳಿ ಈ ರೀತಿ ಸ್ಟಾರ್ ಅಂತ ಹಾಕಿ 50 ಹಾಕಿ ಪರ್ಸೆಂಟೇಜ್ ಸಿಂಬಲ್ ಕೊಟ್ಟರೆ
ನಾನು ಹ್ಯಾಂಡ್ಸೆಟ್ ತೊಗೊಂಡಿರೋ ಕಾಸ್ಟು 10,000 ರುಪೀಸ್. ಅದೇ ರೀತಿ 50% ಪ್ರಾಫಿಟ್ ಕೂಡ ಸಿಕ್ಕಿದೆ ನನಗೆ, ಅಂದರೆ 5,000 ರುಪೀಸ್. ಎಂಟರ್ ಅಂತ ಪ್ರೆಸ್ ಮಾಡಿದ್ನಂತಂದರೆ 15,000 ರುಪೀಸಿಗೆ ಹ್ಯಾಂಡ್ಸೆಟ್ ಸೇಲ್ ಆಗಿದೆ. ಈ ರೀತಿ ನಾವು ನೋಡ್ಕೋಬೋದು. ಮತ್ತೆ ನಾನು ಮಾನಿಟರ್ ಬರಬೇಕಂದ್ರೆ ಇಲ್ಲಿ ಕಾಣ್ತಿದ್ದಿಲ್ಲ, ಕಂಟ್ರೋಲ್ ಎಂ ಅಂತ ಪ್ರೆಸ್ ಮಾಡಬೇಕು. ಕಂಟ್ರೋಲ್ ಎಂ ಅಂತ ಪ್ರೆಸ್ ಮಾಡಿದರೆ ಈ ರೀತಿ ಮಾನಿಟರ್ ಓಪನ್ ಆಗುತ್ತೆ. ಇವಾಗ ನಾನು 15,000 ರುಪೀಸ್ ಅಮೌಂಟನ್ನು ಹಾಕ್ತೀನಿ. 50,000 ರುಪೀಸ್ ಅಮೌಂಟ್ ಹಾಕಿ ಎಂಟರ್ ಅಂತ ಹೊಡೆದು ಅಕ್ಸೆಪ್ಟ್ ಮಾಡ್ತೀನಿ. ಲಾಸ್ಟ್ ಎಲ್ಲ ಪ್ರಾಬ್ಲಮ್ ಆದಮೇಲೆ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಬೇಕಾಗುತ್ತೆ. ಈ ಎಸ್ಕೇಪ್ ಅಂತ ಪ್ರೆಸ್ ಮಾಡಿ ಬ್ಯಾಲೆನ್ಸ್ ಶೀಟಿಗೆ ಹೋಗ್ತೀನಿ. ಬ್ಯಾಲೆನ್ಸ್ ಶೀಟಲ್ಲಿ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿದ ತಕ್ಷಣ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅನ್ನೋದು ಲೆಫ್ಟ್ ಸೈಡ್ ಇರೋದಕ್ಕೆ ಇದು ಪ್ರಾಫಿಟ್ ಆಗಿದೆ. 3,050 ರುಪೀಸ್ ಅಂತ ತೋರಿಸ್ತಿದ್ದಲ್ಲ, ಪ್ರಾಫಿಟ್ನಲ್ಲಿದೆ ಅಂತ ಅರ್ಥ. ಅದೇ ರೀತಿ ಇದ್ರ ಒಳಗಡೆ ನೋಡ್ಕೋಬೋದು ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ, ಇಂಡೈರೆಕ್ಟ್ ಇನ್ಕಮ್ ಎಷ್ಟಾಗಿದೆ, ಇವೆರಡು ಲೆಸ್ ಮಾಡಿ ನಮಗೆ ನೆಟ್ ಪ್ರಾಫಿಟ್ ಎಷ್ಟು ಬಂದಿದೆ ಅಂತೇಳಿ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತಂದರೆ ಮತ್ತೆ ಎಂಟರ್ ಪ್ರೆಸ್ ಮಾಡಿದರೆ ಈ ಪೆಟಿ ಎಕ್ಸ್ಪೆನ್ಸಸ್, ರೆಂಟ್ ಪೇಯ್ಡ್, ಸ್ಯಾಲ್ರಿ ಪೇಯ್ಡ್ ಇದೆಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ನಾನು ಎಸ್ಕೇಪ್ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಇಂಡೈರೆಕ್ಟ್ ಇನ್ಕಮ್ ಅಲ್ಲಿ ಚೆಕ್ ಮಾಡಿದ್ನಂತಂದರೆ ಕಮಿಷನ್ ರಿಸೀವ್ಡ್, ಡೊನೇಷನ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್ ಇದೆಲ್ಲ ಇಂಡೈರೆಕ್ಟ್ ಇನ್ಕಮ್ ಅಲ್ಲಿ ಬಂದಿದೆ. ಮತ್ತೆ ಎಸ್ಕೇಪ್ ಪ್ರೆಸ್ ಮಾಡ್ತಿದ್ದೀನಿ. ಇದು ಎರಡರಲ್ಲೂ ಲೆಸ್ ಮಾಡಿ ನೆಟ್ ಪ್ರಾಫಿಟ್ ಅನ್ನೋದು ತೋರಿಸ್ತಿದೆ. ಮತ್ತೆ ಎಸ್ಕೇಪ್ ಪ್ರೆಸ್ ಮಾಡ್ತೀನಿ. ಅದೇ ರೀತಿ ಓಪನಿಂಗ್ ಬ್ಯಾಲೆನ್ಸ್ ಅಂತ ಇದೆಯಲ್ಲ, ಇಲ್ಲಿ 75,000 ರುಪೀಸ್ ಅಂತ ತೋರಿಸುತ್ತೆ. ಅದೇ ರೀತಿ ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು ಫಿಕ್ಸ್ಡ್ ಅಸೆಟ್ ಕೂಡ ಇದೆ. ಈ ಫಿಕ್ಸ್ಡ್ ಅಸೆಟ್ ಅಲ್ಲಿ ಮೊಬೈಲ್ ಅನ್ನೋದು ಒಂದು 5,000 ರುಪೀಸ್ ಪ್ರಾಫಿಟ್ ಆಗಿದೆ ಅನ್ನೋದು ಕೂಡ ತೋರಿಸುತ್ತೆ. ನಾನು ಮತ್ತೆ ಎಸ್ಕೇಪ್ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ಕರೆಂಟ್ ಅಸೆಟ್ ಅಂತ ಇದೆಯಲ್ಲ, ನಾನು ಎಂಟರ್ ಅಂತ ಪ್ರೆಸ್ ಮಾಡಿದ್ನಂತಂದ್ರೆ ಈ ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಬ್ಯಾಂಕ್ ಅಕೌಂಟಿಗೆ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಕೂಡ ನೋಡ್ಕೋಬಹುದು. ಈ ಕ್ಯಾಶ್ ಇನ್ ಹ್ಯಾಂಡ್ 224,050 ರುಪೀಸ್ ಇದೆ. ಈ ಬ್ಯಾಂಕ್ ಅಕೌಂಟಲ್ಲಿ ಎಂಟರ್ ಪ್ರೆಸ್ ಮಾಡಿದ್ನಂತಂದ್ರೆ SBI ಬ್ಯಾಂಕಲ್ಲಿ 9,000 ರುಪೀಸ್ ಇದೆ ಅಂತೇಳಿ ನಾವು ನೋಡ್ಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಏನಾದರೂ ತಿಳಿಸ್ಬೇಕಂತಿದ್ರೆ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.